ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತಿನ ಸ್ಪೆಷಲ್ ಅಂತ ಗೊತ್ತುಂಟ ನಿಮ್ಗೆ? ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣರ ಶೈಲಿಯ ಕೊಂಕಣಿ ಶೈಲಿಯಲ್ಲಿ ಮಾಡುವಂತ ದಾಳಿ ತೋವೆ. ಅದು ದಾಟ ದಾಳಿತ ಹೇಳ್ತೇವೆ, ದಾಳಿ ಬುರ್ಪಿಯಾ ಅಂತ ಹೇಳ್ತೇವೆ, ಹಾಗೆ ನಮ್ಮ ಕೊಂಕಣಿ ಸ್ಕುಲದೇವು ಅಂತ ಕೂಡ ನಾವು ಕರಿತೇವೆ. ಹಾಗೆ ಈ ಸ್ಪೆಷಲ್ ಆದ ಅದ್ಭುತವಾದಂತ ಕೊಂಕಣಿ ಅಡುಗೆ ದಾಳಿ ತೋವೆ ರೆಸಿಪಿ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಅದು ಕೂಡ ನಾಲ್ಕು ವಿಧದಲ್ಲಿ ನಿಮ್ಗೆ ದಾಳಿ ತೋವೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನನ್ಗೆ ನಮ್ಮ ಅಡುಗೆಗಳನ್ನ ಹೇಳಿಕೊಡೋದಂದ್ರೆ ಭಾರಿ ಇಷ್ಟ. ಹಾಗೆ ಇದನ್ನ ಇನ್ನೂ ಒಂದು ನಾಲ್ಕು ಜನರಿಗೆ ಶೇರ್ ಮಾಡಿ ಎಲ್ಲ ಹಂಚಿ ಇದ್ರ ದಾಳಿ ತೋವೆ ಘಮ ಘಮ ಇನ್ನು ಕೂಡ ಹೆಚ್ಚಿಸಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಇದು ನಮ್ಗೆ ಹೆಮ್ಮೆಯ ವಿಷಯವೂ ಹೌದು, ಖುಷಿಯ ವಿಷಯವೂ ಹೌದು. ಬನ್ನಿ ಹಾಗಾದ್ರೆ ಇವತ್ತಿನ ದಾಳಿ ತೋವೆ ರೆಸಿಪಿ ಯಾವ ತರ ಮಾಡ್ತಾ ಇದ್ದಾನೆ ಹೇಗಂತ ನೋಡೋಣ. ಹಾಗೆ ಇದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಹೌದು. ನಮ್ಮ ಬಾಂಬೆಯಿಂದ ಶೀಲಾ ಪೂಜಾರಿ ಅವರು ನನಗೆ ಕಮೆಂಟ್ ಹಾಕ್ತಾ ಇದ್ರು, ತೋವೆ ರೆಸಿಪಿ ಒಮ್ಮೆ ಶೇರ್ ಮಾಡಿ ಅಂತ. ಸೂಪರ್ ಆದಂತ ಊಟ. ಎಲ್ರಿಗೂ ನಮಸ್ಕಾರ. ಕಿಣಿಸ್ ಹೆಸರೆ ಕಿಣಿಸ್ ಕಿಚನ್ ವ್ಲಾಗ್ಸ್ ಅಂಡ್ ಸ್ವಿಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾಲ್ಕು ಬಗೆಯ ದಾಳಿ ತೋವೆ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ನಮ್ಮ ಟಿಪಿಕಲ್ GSB's ಕೊಂಕಣಿ ಡೆಲಿಕಸಿ ದಾಳಿ ತೋವೆ, ಹಾಗೆ ಇನ್ನೊಂದು ನಮ್ಮ ಕಾರ್ಕಳದ ಪಡುತಿರುಪತಿಯಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಮಾಡುವಂತ ಪೆಪ್ಪರ್ ಪೌಡರ್ ಹಾಕಿ ಮಾಡುವಂತ ದಾಳಿ ತೋವೆ, ಹಾಗೆ ಜೀರಿಗೆ ಒಗ್ಗರಣೆ ಎಲ್ಲ ಕೊಟ್ಟು ಯಾವ ತರ ದಾಳಿ ತೋವೆ ರೆಸಿಪಿ ಅಂತ ಹೇಳಿದ್ರೆ, ಶುಂಠಿ ಹಾಕ್ಬಿಟ್ಟು ಮಾಡುವಂತ ದಾಳಿ ತೋವೆ ಎಷ್ಟು ಚಂದ ಗೊತ್ತುಂಟ? ನಮ್ಮ ಈ ಕೊಂಕಣಿ ದಾಳಿ ತೋವೆ ನೀವೊಮ್ಮೆ ಮಾಡಿ ನೋಡಿ, ನಿಜವಾಗ್ಲೂ ಹೇಳ್ತಾನೆ ಅದ್ಭುತವಾಗಿರುತ್ತೆ. ಹಾಗೆ ದಾಳಿ ತೋವೆ ಇಷ್ಟಪಡದವರು ಯಾರು ಕೂಡ ಇಲ್ಲ. ನಮ್ಮಲ್ಲಿ 100%ಗೆ 100% ಕೂಡ ಎಲ್ಲರೂ ದಾಳಿ ತೋವೆ ಪ್ರಿಯರೇ. ಈ ದಾಳಿ ತೋವೆ ಸಿಂಪಲ್ ದಾಳಿ ತೋವೆ, ಒಂಚೂರು ತೊಗರಿ ಬೇಳೆ ಇದ್ರೆ ತುಂಬಾ ಅದ್ಭುತವಾದ ದಾಳಿ ತೋವೆ ರೆಡಿ ಆಗುತ್ತೆ. ಹಾಗೆ ಬನ್ನಿ ಇವತ್ತಿನ ಈ ರೆಸಿಪಿಯನ್ನು ನೋಡೋಣ. ಹಾಗೆ ನನ್ನ ಫ್ರೆಂಡ್ಸ್ ಇರ್ಬೋದು, ಕಲೀಗ್ಸ್ ಇರ್ಬೋದು, ಮುಂಚೆ ಎಲ್ಲ ಹೇಳುದಿತ್ತು ನಿಮ್ಮದೊಂದು ದಾಳಿ ತೋವೆ ಇದೆಯಲ್ವಾ ತುಂಬಾ ಅಲ್ಟಿಮೇಟ್, ಅದು ನಾವು ಮಾಡಿದ್ರೆ ನಿಮ್ ತರ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನೀವೆಲ್ಲ ಇದಕ್ಕೆಲ್ಲ ವರಿ ಮಾಡಬೇಡಿ. ಇವತ್ತಿನ ನಾನು ಮಾಡುವಂತ ಪ್ರೊಸೀಜರ್ ನೋಡಿದ್ರೆ ನೀವು ನಾವು ಮಾಡಿರೋ ದಾಳಿ ತೋವೆ ತರಾನೇ ನೀವು ಕೂಡ ಮಾಡಬಹುದು. ನನ್ಗೆ ಈ ಪೂರ್ಣಿಮಾ ಭಟ್, ನಮ್ಮ ಈ ಪೂರ್ಣಿಮಾ ಕೈದಾರಲ್ಲ ಸಾರೆಲ್ಲ ಮಾಡಿದ, ಅವರು ಕೂಡ ಹೇಳಿದ್ರು. ಹಾಗೆ ರೂಪ ಭಟ್ ಅವರು ಶಿವಮೊಗ್ಗದಿಂದ ಅವರು ಕೂಡ ಹೇಳಿದ್ರು, ದಾಳಿ ತೋವೆ ಒಂದು ನೀವು ಮಾಡಿದ್ರೆ ಆದ್ರೆ ಸೂಪರ್ ಆಗ್ತದೆ, ಅದು ನಾವು ಮಾಡಿದ್ರೆ ಹಾಗೆಲ್ಲ ಆಗುದಿಲ್ಲ ಹೇಳ್ತಾರೆ. ಹಾಗೆಲ್ಲ ಏನಿಲ್ಲ, ಇದ್ರಲ್ಲಿ ನೋಡಿ ನೀವು ಖಂಡಿತವಾಗಿಯೂ ತುಂಬಾ ಅದ್ಭುತವಾಗಿರುತ್ತೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಮ್ಮದ್ರಲ್ಲಿ ಹೆಚ್ಚಾಗಿ ಧಾನ್ಯ ಕಾಳು ಇದನ್ನೆಲ್ಲ ಹಾಕಿ ಅಡಿಗೆ ಮಾಡುವಂತದ್ದು ವೀಕ್ಷಕರೇ. ಹಾಗೆ ಈ ನಮ್ಮ ದೇವಸ್ಥಾನಗಳಲ್ಲೆಲ್ಲ ಭೂರಿ ಭೋಜನ ಸಮಾರಾಧನೆ ಎಲ್ಲ ಇರ್ತದಲ್ಲ, ಆ ಟೈಮಲ್ಲಿ ಕೆಲವರಂತೂ ದಾಳಿ ತೋವೆ ಹಾಕಿ ಊಟ ಮಾಡುವಾಗ ಅದಕ್ಕೊಂದು ಲಿಂಬೆಹಣ್ಣು ಕೂಡ ತಗೊಂಡೋಗ್ತಾರೆ. ಲಿಂಬೆಹಣ್ಣನ್ನ ಹಿಂಡಿ ಹಾಕಿ ಆ ದಾಳಿ ತೋವೆ ಜೊತೆ ಊಟ ಮಾಡುದಿದ್ಯಲ್ವಾ, ಅದು ಮತ್ತೆ ದಾಳಿ ತೋವೆ ತಗೊಂಡು ಹೀಗೆ ಹೀಗೆ ಊಟ ಮಾಡುದ್ರಲ್ಲಿ ಸ್ವರ್ಗ ಸ್ವರ್ಗ ಅಂತ ಹೇಳ್ಬಹುದು. ಸೂಪರ್ ಆದ ದಾಳಿ ತೋವೆ ಇದು. ಹಾಕ್ಷಕರೇ ಇನ್ನೊಂದೆಂತ ಗೊತ್ತುಂಟ, ನಮ್ಮ ಈ ಫಂಕ್ಷನ್ಸ್ ಅಲ್ಲಿ ಫಸ್ಟ್ ಟೈಮ್ ಬರುವಂತದ್ದು ಟೊಮೆಟೊ ಸಾರು ಬರ್ತದೆ, ಸೆಕೆಂಡ್ ಟೈಮ್ ಬರುವಂತ ದಾಳಿ ತೋವೆ. ಕೆಲವು ಮಕ್ಕಳೆಲ್ಲ ಕೆಲವರು ದಾಳಿ ತೋವೆ ಪ್ರಿಯರ್ ಎಷ್ಟು ಅಂತ ಹೇಳಿದ್ರೆ, ದಾಳಿ ತೋವೆ ಬರುವ ತನಕ ವೈಟ್ ಮಾಡುದು, ಆಚೆ ನೋಡುದು ಈಚೆ ನೋಡುದು, ದಾಳಿ ತೋವೆ ಬಂದ ಮೇಲೆ ಊಟ ಬ್ಯಾಟಿಂಗ್ ಶುರು ಅವ್ರದ್ದು. ಹಾಗೆ ಒಂದಗಳು ಕೂಡ ಅಲ್ಲಿ ತನಕ ಒಳಗಡೆ ಹೋಗುದಿಲ್ಲ, ದಾಳಿ ತೋವೆ ಬಂದ ಮೇಲೆ ಅಂತೂ ಊಟ ಶುರು ಮಾಡ್ತಾರೆ. ಹಾಗೆ ಅಷ್ಟು ದಾಳಿ ತೋವೆಯನ್ನ ಇಷ್ಟಪಡುವವರು 100%ಗೆ 100% ಕೂಡ ದಾಳಿ ತೋವೆ ಪ್ರಿಯರೇ ಎಲ್ರು. ಹಾಗೆ ನಮ್ಮ ಇವತ್ತಿನ ಸ್ಪೆಷಲ್ ಅಮ್ಚಿ ದಾಳಿ ತೋಯ್ ರೆಸಿಪಿಯನ್ನ ಮಾಡ್ತಾ ಇದ್ದಾನೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಜೈ ದಾಳಿ ತೋಯ್. ವೀಕ್ಷಕರೇ, ನಾನಿಲ್ಲಿ ದಾಳಿ ತೋವೆ ಮಾಡ್ಲಿಕ್ಕೆ ನೋಡಿ ತೊಗರಿ ಬೇಳೆಯನ್ನ ತಗೊಂಡಿದ್ದೇನೆ. ಒಂದು ಗ್ಲಾಸ್ ಅಷ್ಟು ತೊಗರಿ ಬೇಳೆಯನ್ನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀವು ಇದನ್ನ ಅರ್ಧ 1 ಗಂಟೆಗಳ ಕಾಲ ನೆನೆಸಿ ಆಮೇಲೆ ಚಂದ ಮಾಡಿ ತೊಳೆದು ಆ ನೀರನ್ನೇ ನೀವು ಯೂಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬಹುದು. ಅಂದ್ರೆ ಹೀಗೆ ನಾರ್ಮಲ್ ಪಾತ್ರೆನಲ್ಲೇ ಬೇಯಿಸ್ಕೊಳ್ಬಹುದು. ಆದ್ರೆ ನಾನಿಲ್ಲಿ ಈಗ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ನಿತ್ಯಕ್ಕಾದ್ರೆ ನೋಡಿ ಒಂದಿಡಿ ಎರಡಿಡಿ ಹಾಕ್ಬಿಟ್ಟು ತೊಗರಿ ಬೇಳೆ ಹಾಕಿ ಹಾಗೆ ಸ್ವಲ್ಪ ದಾಳಿ ತೋವೆ ಮಾಡುವಂತದ್ದು ನಾನು. ಅಂದ್ರೆ ರಾತ್ರಿ ಊಟಕ್ಕೆ ನಾನು ಕುಚಲಕ್ಕಿ ಗಂಜಿಯೇ ಮಾಡುದು ಹೆಚ್ಚಾಗಿ, ಹಾಗೆ ಮಧ್ಯಾಹ್ನಕ್ಕೆ ಸಾಕಾಗ್ತದೆ. ಮತ್ತೆ ನೋಡಿ ಇವಾಗ ನಾನು ಇದನ್ನ ಚಂದ ಮಾಡಿ ತೊಳೆದು 1 ಗ್ಲಾಸ್ ತೊಗರಿ ಬೇಳೆಯನ್ನ ಇವಾಗ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು 4 ವಿಸಿಲ್ ಕೂಗಿಸ್ಕೊಳ್ತೇನೆ. ತೊಗರಿ ಬೇಳೆಯನ್ನ ಕುಕ್ಕರ್ ಅಲ್ಲಿ ಯಾವಾಗ್ಲೂ ಬೇಯಿಸ್ಕೊಳ್ಬೇಕಾದ್ರೆ ಮುಚ್ಚಳದಲ್ಲಿ ಯಾವಾಗ್ಲೂ ಅದು ವಿಸಿಲ್ ಹಾಕುವ ನಾವು ಪ್ಲೇಸ್ ಇರುತ್ತಲ್ವಾ, ಅಂದ್ರೆ ಅಲ್ಲಿ ಹೋಲ್ ಇರುತ್ತೆ, ಆ ಹೋಲ್ ಕ್ಲೀನ್ ಆಗಿರ್ಬೇಕು, ಅದ್ರಲ್ಲಿ ಕಸ ಎಲ್ಲ ಏನಿರಬಾರ್ದು, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ದಾಲೆಲ್ಲ ಉಕ್ಕಿ ಹೊರಗಡೆ ಎಲ್ಲ ಬರುತ್ತೆ. ಹಾಗೆ ಆಮೇಲೆ ಗ್ಯಾಸ್ಕೆಟ್ ಇರುತ್ತಲ್ವಾ, ಅದನ್ನು ಕೂಡ ನೀರಲ್ಲಿ ಒಮ್ಮೆ ಒದ್ದೆ ಮಾಡಿಬಿಟ್ಟೆ ಹಾಕೊಂಡು ಯೂಸ್ ಮಾಡಿ, ಅವಾಗ ಸ್ವಲ್ಪನೂ ಉಕ್ಕಿ ಬರೋದಿಲ್ಲ. ಇವಾಗ ಇದು ನಾನು ಮುಳುಗುವಷ್ಟು ಇದಕ್ಕೆ ನೀರು ಹಾಕಿದ್ದೇನೆ, ಹಾಗೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೊಳ್ಬಹುದು, ಸ್ವಲ್ಪ ಜಾಸ್ತಿ, ತುಂಬಾ ಜಾಸ್ತಿ ಕೂಡ ಹಾಕಬಾರ್ದು ನೀರು ಇದು ಬೇಯಿಸ್ಕೊಳ್ಬೇಕಾದ್ರೆ. ಮತ್ತೆ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಕೂಡ ಹಾಕಿದ್ದೇನೆ, ಹಾಗೆ ಬೇಗ ಬೇಯಲಿ ಅಂತ. ಮತ್ತೆ ಉಪ್ಪು ಎಲ್ಲ ಏನ್ ಹಾಕುದಿಲ್ಲ ನಾನು ತೊಗರಿ ಬೇಳೆ ಬೇಯಿಸಬೇಕಾದ್ರೆ. ಹಾಗೆ 4 ವಿಸಿಲ್ ಇವಾಗ ಕೂಗಿಸಿಕೊಳ್ತೇನೆ.
ನಮ್ಮಲ್ಲಿ ಎಲ್ಲರೂ ಸಾಧಾರಣ ದಾಳಿ ತೋವೆ ಇಷ್ಟಪಡೋರೆ ಇವತ್ತು ನಾನು ನಾಲ್ಕು ವಿಧದಲ್ಲಿ ದಾಳಿ ತೋವೆ ಹೇಗೆ ಮಾಡ್ತಾ ಇದ್ದೆ ಅಂದರೆ ಇವಾಗ ಇದು ಬೇಯಿಸ್ಕೊಳ್ತೇನಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪನೇ ತೆಗೆದ್ರಿಂದಾನೇ ನಾನು ದಾಳಿ ತೋವೆಯನ್ನು ಮಾಡ್ತೇನೆ. ನೋಡಿ ಇವಾಗ ವಿಸಿಲ್ ಬರ್ತಾ ಇದೆ, ಒಂಚೂರು ಕೂಡ ಏನು ಉಕ್ತಿಲ್ಲ, ಹಾಗೇನಿಲ್ಲ. ಮತ್ತು ಯಾವಾಗಲೂ ಕುಕ್ಕರಲ್ಲಿ ದಾಲ್ ಈ ತೊಗರಿಬೇಳೆಯನ್ನೆಲ್ಲ ಬೇಯಿಸ್ಕೊಳ್ಬೇಕಾದ್ರೆ, ಯಾವುದೇ ಕೂಡ ಬೇಯಿಸ್ಕೊಳ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಕುಕ್ಕರನ್ನು ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಆವಾಗ ಏನು ಉಕ್ಕಿ ಎಲ್ಲ ಬರೋದಿಲ್ಲ, ಕ್ಲೀನ್ ಆಗಿರುತ್ತೆ. ನೋಡಿ ಸ್ವಲ್ಪನೂ ಆಚೀಚೆ ಎಲ್ಲ ಏನಾಗಲಿಲ್ಲ. ಹಾಗೆ ಇವಾಗ ನೋಡಿ ಇದು ಯಾವ ಥರ ಬೆಂದಿದೆ ನೋಡೋಣ. ನೋಡಿ ನಾಲ್ಕು ವಿಸಿಲ್ ತೆಗೆದಿದಲ್ಲ, ಒಳ್ಳೆ ಚಂದ ಬೆಂದಿದೆ. ಇದನ್ನು ಬೇಕಾದರೆ ವಿಸ್ಕರಲ್ಲಿ ಕೂಡ ಒಮ್ಮೆ ಕಡ್ದುಕೊಳ್ಬೋದು, ಇಲ್ಲ ಈ ಮೊಸರು ಇದು ಮಾಡೋದ್ರಲ್ಲಿ ಕೂಡ ಒಮ್ಮೆ ಕಡ್ದುಕೊಳ್ಬೋದು, ಇಲ್ಲ ಹೀಗೆ ಕೂಡ ಕರಗಿಸಿಕೊಳ್ಬೋದು. ಹಾಗೆ ಇದಿವಾಗ ನಮ್ಮ ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಆದರೆ ಒಂದಂತೂ ನಿಜ, ದಾಳಿ ತೋವೆ ತುಂಬ ತೆಳ್ಳಗೆ ಮಾಡಿದರೂ ಒಳ್ಳೆಯದಾಗೋದಿಲ್ಲ, ತುಂಬ ದಪ್ಪಗೆ ಇದ್ದರೂ ಅಷ್ಟು ನಮಗೆ ಒಳ್ಳೆಯದಾಗಲ್ಲ. ಅಂದರೆ ದೇವಸ್ಥಾನಗಳಲ್ಲಿ ಅದು ದಪ್ಪ ದಾಳಿ ತೋವೆ ಹಾಕಿ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಮನೆಯಲ್ಲಿ ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿ ಮಾಡುವಂಥದ್ದು ನಾನು. ಹಾಗೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದಕ್ಕೆ ಇವಾಗ ಗ್ಯಾಸಲ್ಲಿ ಇನ್ನೊಮ್ಮೆ ನಾನು ಬೇಯಿಸ್ಲಿಕ್ಕೆ ಕುದಿಲಿಕ್ಕೆ ಇಡ್ತೇನೆ. ಇದು ಬೇಯಿಸ್ಲಿಕ್ಕೆ ಇಡಬೇಕಾದ್ರೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು. ಹಾಗೆ ಒಂದು ಗ್ಲಾಸ್ ನಾನು ತೊಗರಿಬೇಳೆಗೆ ನಾಲ್ಕು ಹಸಿಮೆಣಸಿನಕಾಯಿಯನ್ನು ಉದ್ದಗೆ ಸೀಳು ಮಾಡಿಬಿಟ್ಟು ಈ ಥರ ಹಾಕ್ಕೊಂಡಿದ್ದೇನೆ. ಇದು ಚಂದ ಕುದಿ ಬರಬೇಕು. ಹಾಗೆ ಆಮೇಲೆ ಇದನ್ನು ಬೇರೆ ಬೇರೆ ಒಗ್ಗರಣೆ ಹಾಕೋದ್ರಲ್ಲೇ ಇರುವಂಥದ್ದು ದಾಳಿ ತೋವೆ ಸ್ಪೆಷಲ್ ಅಂತ ಹೇಳಿದ್ರೆ. ಹಾಗೆ ಇವಾಗ ಇದರಲ್ಲಿ ನಾನು ನಿಮಗೆ ಸ್ವಲ್ಪ ದಾಳಿಯನ್ನು ಈ ತೊಗರಿಬೇಳೆಯನ್ನು ತಗೊಂಡು ಇನ್ನೊಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ತೇನೆ. ನೋಡಿ ಇವಾಗ ಸ್ವಲ್ಪ ದಾಳಿ ತೊವೆಯನ್ನು ತಗೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಇವಾಗ ನಾವು ಶುಂಠಿ ಹಾಕಿಬಿಟ್ಟು ಮಾಡುವಂಥ ದಾಳಿ ತೊವೆ. ಇಲ್ಲಿ ನಾನು 1.5 ಇಂಚಿನಷ್ಟು ಹಸಿ ಶುಂಠಿಯನ್ನು ಚಂದ ಮಾಡಿ ಜಜ್ಜಿಬಿಟ್ಟು ಇದರಲ್ಲಿ ಹಾಕಿದ್ದೇನೆ. ಹಾಗೆ ಇದು ಚಂದ ಒಂದು ಕುದಿ ಬರಬೇಕು. ಇದು ಕುದಿ ಬಂದ ಮೇಲೆ ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ. ಇದು ಶುಂಠಿ ದಾಳಿ ತೊವೆ ನಾನು ಇವಾಗ ಮಾಡುವಂಥದ್ದು. ಇದು ಕೂಡ ಅದ್ಭುತವಾಗಿರ್ತದೆ, ನೀವೊಮ್ಮೆ ಮಾಡಿ ನೋಡಿದರೆ ಖಂಡಿತ ನೀವು ಇದನ್ನು ಮಾಡ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿರ್ತದೆ ಇದು ಶುಂಠಿ ದಾಳಿ ತೊವೆ. ಇದಕ್ಕೆ ಬೇಕಾದರೆ ಒಂಚೂರು ಅರಶಿನ ಕೂಡ ಹಾಕಿ ನೀವು ಕುದಿಬೇಕಾದ್ರೆ ಇದು ಚಂದ ಆಗ್ತದೆ, ಆಗ ಕಲರ್ ಕೂಡ ಒಳ್ಳೆ ಬರ್ತದೆ. ಮತ್ತು ದಾಳಿ ತೊವೆ ನಾವು ಕುಕ್ಕರಲ್ಲೇ ಹಾಕಬೇಕಾದ್ರೂ ಕೂಡ ಶುಂಠಿಯನ್ನು ಹಾಕಿ ಅದನ್ನು ಬೇಯಿಸ್ಕೊಳ್ಬೋದು. ಆದರೆ ಇಲ್ಲಿ ನಾಲ್ಕು ವಿಧದಲ್ಲಿ ನಾನು ಮಾಡೋದ್ರಿಂದ ಶುಂಠಿ ದಾಳಿ ತೊವೆ ಅಂತ ಸಪ್ರೇಟಾಗಿ ಮಾಡ್ತಾ ಇದ್ದೇನೆ. ಇಲ್ಲದಿದ್ರೆ ಎಲ್ಲದಕ್ಕೂ ಕೂಡ ಶುಂಠಿದ್ದು ಟೇಸ್ಟ್ ಹೋಗ್ತದಲ್ಲ ಹಾಗೆ. ಇಲ್ಲ ಅರಶಿನ ಕೂಡ ಕುಕ್ಕರಲ್ಲಿ ಹಾಕ್ಕೊಳ್ಬೋದು. ಇವಾಗ ಇದು ಕುದಿ ಬಂದಿದೆ, ನಾನು ಇದಕ್ಕೆ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೇನೆ. ಒಂದು ಸಣ್ಣ ಪ್ಯಾನಲ್ಲಿ ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೇನೆ. ಸಾಸಿವೆ ಪಟಪಟ ಆದ ತಕ್ಷಣ ಇದಕ್ಕೆ ಒಂದು ಎರಡು ಈ ಥರ ರಾಮನಾಡ್ ಮೆಣಸಿನಕಾಯಿ ಕೊಚ್ಚಲುಗಳನ್ನು ಹಾಕ್ತಾ ಇದ್ದೇನೆ. ಹಾಗೆ ಬ್ಯಾಡ್ಗಿ ಮೆಣಸಿನಕಾಯಿ ಕೊಚ್ಚಲು ಒಂದೆರಡು ಹಾಕ್ತಾ ಇದ್ದೇನೆ. ಅಂದರೆ ಇದು ಶುಂಠಿ ಕೂಡ ಹಾಕಿ ಸ್ವಲ್ಪ ಖಾರವಾಗಿರುತ್ತೆ ಅಂತ. ಖಾರ ಸ್ವಲ್ಪ ನಿಮ್ಮ ಅನುಗುಣವಾಗಿ ನಿಮಗೆ ಹೇಗೆ ಇಷ್ಟ ಆಗ್ತದೆ ಹಾಗೆ ಹಾಕ್ಕೊಳ್ಳಿ. ರಾಮನಾಡೆಲ್ಲ ಹಾಕಿರೋದ್ರಿಂದ ಖಾರವಾಗೇ ಇರ್ತದೆ. ಮತ್ತು ಹಸಿಮೆಣಸಿನಕಾಯಿ ಕೂಡ ಹಾಕಿರ್ತೇವೆ ದಾಲ್ ಬೇಯಿಸ್ಬೇಕಾದ್ರೆ. ಮತ್ತು ಇಲ್ಲಿ ಕರಿಬೇವು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ. ಹಾಗೆ ಕರಿಬೇವು ಹಾಕಿಬಿಟ್ಟು ಒಂದೆರಡು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಇಂಗಿನ ಪುಡಿ, ಮೇಯ್ನ್ ಆದ ದಾಲಿಗೆ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಇಂಗಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ. ನೀವು ಇಂಗಿನ ನೀರು ಕೂಡ ಹಾಕಿದರೆ ತುಂಬ ಚೆನ್ನಾಗಿರ್ತದೆ, ಇಂಗಿನ ಪುಡಿ ಹಾಕಿದರೂ ಚೆನ್ನಾಗಿರ್ತದೆ. ಇವಾಗ ಬೇಯಿಸಿರುವಂಥ ದಾಲಿಗೆ ನೋಡಿ ಒಗ್ಗರಣೆ ಕೊಡ್ತಾ ಇದ್ದೇನೆ. ಶುಂಠಿ ದಾಳಿ ತೊವೆ ಇಲ್ಲಿಗೆ ರೆಡಿ ಆಯಿತು. ಅದ್ಭುತವಾದಂಥ ದಾಳಿ ತೊವೆ ಇದು, ತುಂಬ ಚೆನ್ನಾಗಿರ್ತದೆ. ಕುಚ್ಚಲಕ್ಕಿಗೂ ಚೆನ್ನಾಗಿರ್ತದೆ, ವೈಟ್ ರೈಸ್ಗೂ ಚೆನ್ನಾಗಿರ್ತದೆ. ಮಾಡಿ ನೋಡಿ ಆಯಿತಾ. ಬನ್ನಿ ಹಾಗಿದ್ರೆ ಎರಡನೇ ರೆಸಿಪಿ ಯಾವುದಂತ ನೋಡೋಣ. ಇಲ್ಲಿ ನೋಡಿ ಕುಕ್ಕರಲ್ಲಿ ಇವಾಗ ನಾನು ಉಪ್ಪು ಮೆಣಸಿನಕಾಯಿ ಎಲ್ಲ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟದ್ದು ಬೆಂದಿದೆ. ಇವಾಗ ಸ್ವಲ್ಪ ಇದರಲ್ಲಿ ಮತ್ತೆ ತೆಗೆದಿಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಇವಾಗ ಇನ್ನು ಮೂರು ವಿಧದಲ್ಲಿ ದಾಳಿ ತೊವೆ ತೋರಿಸ್ತೇನೆ ನಿಮಗೆ. ನೋಡಿ ಸ್ವಲ್ಪ ಸ್ವಲ್ಪ ಒಂದೊಂದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಮೂರು ವಿಧದಲ್ಲಿ ದಾಳಿ ತೊವೆ ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ. ಎರಡನೇ ಟೈಪಲ್ಲಿ ಇದೀವಾಗ ದಾಳಿ ತೊವೆ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ, ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ, ಹಾಗೆ ರಾಮನಾಡ್ ಮೆಣಸಿನಕಾಯಿ ಕೊಚ್ಚಲು ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಕೊಚ್ಚಲು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಕೂಡ ಒಂದೆರಡು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂಥ ಇಂಗಿನ ಪುಡಿ ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಒಗ್ಗರಣೆನ ಹಾಕಿದರೆ ಇದು ನಮ್ಮ ಟಿಪಿಕಲ್ ದಾಳಿ ತೊವೆ. ನಮ್ಮ ಈ ಯೂಶ್ವಲಿ ನಾವು ಹೆಚ್ಚಾಗಿ ಕೊಂಕಣಿಸ್ ಮಾಡುವಂಥ ದಾಳಿ ತೊವೆ ಅಂದರೆ ಇದೆ. ಇದರಲ್ಲಿ ಒಗ್ಗರಣೆಗೆ ಮತ್ತು ದಾಳಿ ಬೇಯಿಸಬೇಕಾದ್ರೆ ಬೇರೆಲ್ಲ ಏನು ಹಾಕೋದಿಲ್ಲ, ಬಿಟ್ಟರೆ ಒಂದು ಅರಶಿನ ಹಾಕ್ಬೋದು ಅಷ್ಟೇ. ದೇವಸ್ಥಾನಗಳಲ್ಲಿ ಕೂಡ ಹೆಚ್ಚಾಗಿ ಇದೇ ಮಾಡುವಂಥದ್ದು. ಹಾಗಾದರೆ ಈಗ ಮೂರನೇ ವಿಧದಲ್ಲಿ ದಾಳಿ ತೊವೆ ಯಾವ ಥರ ನೋಡೋಣ. ನೋಡಿ ದಾಲ್ ಅದು ಸಪ್ರೇಟ್ ಮಾಡಿಟ್ಟಿದ್ದೇನಲ್ಲ ಹೇಗೂ. ಇವಾಗ ಸ್ಪೆಷಲ್ ದಾಳಿ ತೊವೆ ನನ್ನ ಫೇವ್ರೇಟ್ ಇದು. ಒಗ್ಗರಣೆ ಪ್ಯಾನಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ, ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ. ತುಪ್ಪದಲ್ಲಿ ಒಗ್ಗರಣೆ ಕೊಡಿ ಇದು. ಹಾಗೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ.
ಹಾಗೆ ಇದು ಜೀರಿಗೆ ಕೂಡ ಒಳ್ಳೆ ಪಟಪಟ ಆಗಬೇಕು. ಇದು ಜೀರಿಗೆ ಸಿಡಿದ ಮೇಲೆ ಹೀಗೆ ಆದ್ಮೇಲೆ ಇದಕ್ಕೆ ರಾಮನಾಡ್ ಮೆಣಸಿನಕಾಯಿ ಕೊಚ್ಚಲು, ಹಾಗೆ ಒಂದೆರಡು ಬ್ಯಾಡಗಿ ಮೆಣಸಿನಕಾಯಿ ಕೊಚ್ಚಲು, ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂಥ ಇಂಗಿನ ಪುಡಿಯನ್ನು ಹಾಕಿದರೆ ತುಂಬ ಚೆನ್ನಾಗಿರುವಂಥ ತುಪ್ಪದಲ್ಲಿ ಒಗ್ಗರಣೆ ಕೊಡುವಂಥ ಈ ಸ್ಪೆಷಲ್ ಜೀರಿಗೆ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಂಥ ಸ್ಪೆಷಲ್ ದಾಳಿ ತೊವೆ ರೆಡಿ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿದರೆ ಅದ್ಭುತವಾದಂಥ ದಾಳಿ ತೊವೆ ಇದು ಮಾತ್ರ. ವೀಕ್ಷಕರೇ, ಇವಾಗ ಕೊನೆಯದಾಗಿ ಮಾಡ್ತಾ ಇರುವಂತ ದಾಳಿ ತೊವೆ ನಮ್ಮ ಕಾರ್ಕಳ ವೆಂಕಟರಮಣ ದೇವಸ್ಥಾನದಲ್ಲಿ ಪಡುತಿರುಪತಿಯಲ್ಲಿ ಮಾಡುವಂತ ದಾಳಿ ತೊವೆ. ಇದು ಸ್ವಲ್ಪ ದಪ್ಪವಾಗಿರುತ್ತೆ. ಇದಕ್ಕೆ ನೋಡಿ ಅರಶಿನ ಹಾಕಿಬಿಟ್ಟು ಸ್ವಲ್ಪ ನಾನು ಬೇಯಿಸ್ಕೊಂಡಿದ್ದೇನೆ ಇದು. ಹಾಗೆ ಇದಕ್ಕೆ ಪೆಪ್ಪರ್ ಅನ್ನ ಹಾಕಿ ಒಗ್ಗರಣೆ ಮಾಡಿದ್ರೆ ಸೂಪರ್ ಆದಂತ ದಾಳಿ ತೊವೆ. ಇದು ಕೂಡ ನಂದು ಭಾರಿ ಇಷ್ಟದ ದಾಳಿ ತೊವೆ. ಹಾಗಾದ್ರೆ ಬನ್ನಿ, ಒಂದು ಪ್ಯಾನ್ ಅಲ್ಲಿ, ಒಗ್ಗರಣೆ ಪ್ಯಾನ್ ಅಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೇನೆ. ಹಾಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಪಟಪಟ ಆದ ತಕ್ಷಣ ಇದಕ್ಕೆ ರಾಮನಾಡ್ ಮೆಣಸಿನಕಾಯಿ ಕೊಚ್ಚಲುಗಳನ್ನು ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಮತ್ತು ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಕಡಿಮೆ ಹಾಕ್ಕೊಳ್ಬೋದು, ಯಾಕಂದರೆ ನಾವು ಪೆಪ್ಪರ್ ಕೂಡ ಹಾಕ್ತೇವಲ್ವ, ಹಾಗೆ ಸ್ವಲ್ಪ ಖಾರವಾಗಿರುತ್ತೆ ಇದು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಆಮೇಲೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್, ಮನೆಯಲ್ಲೇ ಆದ ಕಾಳು ಮೆಣಸು, ಅದನ್ನು ಮನೆಯಲ್ಲೇ ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಬಿಟ್ಟು ಇಟ್ಕೊಂಡಂಥ ಪೆಪ್ಪರ್ ಪೌಡರ್, ಹಾಗೆ ಇಂಗಿನ ಪುಡಿ ಮೇನ್ ಇಂಗ್ರೀಡಿಯೆಂಟ್ ಹೇಳ್ತಾ ಇದ್ದೇನೆ ಅವಾಗಿಂದ. ಹಾಗೆ ಇದನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ಪೆಪ್ಪರ್ ದಾಳಿ ತೊವೆ ರೆಡಿ ಆಗುತ್ತೆ. ಇದಂತೂ ಅದ್ಭುತ ಟಾಪ್ ಆಗಿರುತ್ತೆ, ಖಾರವಾಗಿ ಸೂಪರ್ ಆಗಿರುತ್ತೆ ಇದಕ್ಕೆ ಕೂಡ. ಹಾಗೆ ಲಿಂಬೆಹಣ್ಣನ್ನು ಹಿಂಡಿ ಊಟ ಮಾಡಿದರೆ ಸೂಪರ್ ಆಗಿರುತ್ತೆ. ನೀವು ಖಂಡಿತ ಈ ರೆಸಿಪೀಸನ್ನು ಟ್ರೈ ಮಾಡಿ. ಇದು ನೋಡಿ ಇಷ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ತಿಕ್ಕಿರೋದಿಲ್ಲ, ತುಂಬ ದಪ್ಪ ಇರೋದಿಲ್ಲ, ಹೀಗೆ ಮೀಡಿಯಂ ಚೆನ್ನಾಗಿರುತ್ತೆ ಇದು. ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ, ಬಾಯ್ಲ್ಡ್ ರೈಸ್ಗೂ ಚೆನ್ನಾಗಿರುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ನೋಡಿದ್ರಲ್ವಾ ಯಾವ ತರ ನಾಲ್ಕು ವಿಧದಲ್ಲಿ ದಾಳಿ ತೊವೆ ಅಂತ ನೋಡಿ. ಪೆಪ್ಪರ್ ದಾಳಿ ತೊವೆ, ಹಾಗೆ ಜೀರಿಗೆ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಂತ ಕೊತ್ತಂಬರಿ ಸೊಪ್ಪು ಹಾಕಿದಂತ ತೆಳ್ಳಗಿನ ದಾಳಿ ತೊವೆ, ಇದು ಕೂಡ ಮಸ್ತ್ ಆಗಿರತ್ತೆ. ಹಾಗೆ ನಮ್ಮ ಟಿಪಿಕಲ್ ದಾಳಿ ತೊವೆ ಇನ್ನೊಂದು, ಇದು ಬರೀ ಇದಕ್ಕೆ ಎಕ್ಸ್ಟ್ರಾ ಎಲ್ಲ ಏನಿಲ್ಲ, ಜಸ್ಟ್ ಒಗ್ಗರಣೆಗೆ ಹಾಕುವಂತ ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡುವಂಥ ಸಿಂಪಲ್ ದಾಳಿ ತೊವೆ. ಇದು ನಮ್ಮ ದೇವಸ್ಥಾನಗಳಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ. ಹಾಗೆ ಇದು ಶುಂಠಿ ಹಾಕಿ ಮಾಡಿದಂಥ ದಾಳಿ ತೊವೆ ಸೂಪರ್ ಆಗಿರುತ್ತೆ. ನೀವು ಯಾವ ದಾಳಿ ತೊವೆ ಬೇಕಾದರೆ ಮಾಡಿ ನೋಡಿ ಆಯಿತಾ, ತುಂಬಾ ಸಿಂಪಲ್. ಖಂಡಿತ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ನಮ್ಮ ದಾಳಿ ತೊವೆ ಘಮ ಘಮ ಪರಿಮಳ ಇನ್ನೂ ಕೂಡ ಜಾಸ್ತಿ ಮಾಡಿ, ಇದನ್ನು ಸ್ವಲ್ಪ ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸಪೋರ್ಟ್ ಮಾಡಿ. ಹಾಗೆ ಕಿಣಿಸ್ ವಸ್ರಿ ಕಿಣಿಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲನ್ನು ಫಸ್ಟ್ ಮೊದಲನೇ ಬಾರಿಗೆ ನೋಡ್ತಾ ಇರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ಶೇರ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ವೀಕ್ಷಕರೇ, ಇವಾಗ ನಾನಿಲ್ಲಿ ಸ್ವಲ್ಪ ವೈಟ್ ರೈಸ್ ತಗೊಂಡು ಇದಕ್ಕೆ ದಾಳಿ ತೊವೆಯನ್ನು ಹಾಕ್ಕೊಂಡು ಊಟ ಮಾಡುವ ಅಂತೇಳಿ, ಇವಾಗ ನಾನಿಲ್ಲಿ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟಂಥ ದಾಳಿ ತೊವೆ ತಗೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ಗೆ ತೆಳ್ಳಗೆ. ಹಾಗೆ ಇದು ಶುಂಠಿ ಹಾಕಿಬಿಟ್ಟು ಮಾಡಿದಂಥ ದಾಳಿ ತೊವೆ ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿದರೆ ಒಳ್ಳೆಯದಾಗ್ತದೆ, ಸ್ವಲ್ಪ ತುಂಬ ಹಿಂಡಬಾರ್ದು, ಸ್ವಲ್ಪ ಸಾಕು. ಹಾಗೆ ಅದರಲ್ಲಿ ಮೆಣಸಿನಕಾಯಿ ಏನಾದರೂ ಒಗ್ಗರಣೆ ಇದು ಸಿಕ್ಕಿದ್ರೆ ನೋಡಿ ಅದನ್ನು ಕೂಡ ಈ ಥರ ಹಿಂಡಬೇಕು, ಚಂದ ಆಗ್ತದೆ. ಖಾರವಾಗಿ ಹುಳಿಯಾಗಿ ಮಿಕ್ಸ್ ಮಾಡಿ ಊಟ ಮಾಡೋದ್ರಲ್ಲಿರೋದು ಸೂಪರ್ ಟೇಸ್ಟ್, ಅದು ಅದ್ಭುತವಾಗಿರುತ್ತೆ. ಸೂಪರ್ ಆದಂತ ಊಟ. ಹಾಗಾದ್ರೆ ಯಾಕಿದ್ದಳು ನಮ್ಮ ಈ ದಾಳಿ ತೊವೆ ಘಮ ಘಮ ಎಲ್ಲ ಕಡೆ ಕೂಡ ಹರಡುವಾಗಿ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕ್ ಗಳನ್ನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.